ನೋಡ್ರಿ, ಅವರು ಫಡ್ವೀರ್ ಸೇನು ನಮ್ ಗಾಡ್ ಫಾದರ್. ನನ್ನ ಮನಸ್ಸು ಅದಕ್ಕೆ ಅದು ಹೇಳಕ್ ಹೋಗುತ್ತೆ. ಅದೇನು ಅದ್ರ ಮುಚ್ಚು ಮರಿಯಲ್ಲ, ಅದೇನು ಮುಚ್ಚು ಮರಿಯಲ್ಲ. ನಾನು ಎಲ್ಲ ನನ್ನ ಎಲ್ಲ ನನ್ನ ವಿಷಯನ ಹೇಳಿದೀನಿ. ಮುಂದಿನ ದಿನದಲ್ಲಿ ಒಂದು 7-8 ದಿವಸ ನಂತರ ನಾನು ಮತ್ತೊಮ್ಮೆ ವಿಚಾರ ಮಾಡಿ ನಿರ್ಣಯ ಮಾಡ್ತೇನೆ. ನೋಡಿ ಸ್ವಾಮಿ, ಅದು ಬಹಿರಂಗವಾಗಿ ನಮ್ಮ ಪಕ್ಷ ಸೇವೆಯಲ್ಲಿ ಬಹಳಷ್ಟು ಶಿಸ್ತು ಇದ್ದ ಪಕ್ಷ. ನಾನು ಏನು ಹೇಳಲ್ಲ ಈ ಬಗ್ಗೆ. ನಾನು ನಮ್ಮ ಮುಖ್ಯಮಂತ್ರಿ ಇವರು ನಮ್ಮ ವರಿಷ್ಠರು ಏನು ನಿರ್ಣಯ ಬರ್ತಿದ್ದೇನೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಶಾಸಕ ಸ್ಥಾನ ಬಿಡಕ್ಕೆ ರೆಡಿ ಆಗಿದ್ದೇನೆ. ಮಂತ್ರಿ ದೂರು ಉಳಿತು, ನಾನು ಶಾಸಕ ಸ್ಥಾನ ಬೇಡಾಗಿತ್ತು ನನಗೆ. ಆ ಮಟ್ಟಕ್ಕೆ ಬಂದ್ರೆ ಅದು ನೋಡಿ ಕೆಲವು ಪೆಂಡಿಂಗ್ ಇಡೋ ನನ್ನ ಆ ಮಟ್ಟಕ್ಕೆ ಕೇಳಿ ವಿಚಾರ ಮಾಡೋ ಕೊಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ನನ್ನ ರಾಷ್ಟ್ರೀಯ ಬಿಜೆಪಿ ಪಕ್ಷ ದಿಲ್ಲಿ ಇರಬಹುದು, ಬೆಂಗಳೂರು ಇರಬಹುದು, ಸಂಘ ಪರಿವಾರದು ನನ್ನ ಬಹಳ ಪ್ರೀತಿ ನಡೆಸ್ಕೊಂಡಾರೆ. 20 ಕಾಂಗ್ರೆಸ್ ಇದ್ದಂತ ಸಿಗದಂತ ವಿಶ್ವಾಸ ಈ ಪಕ್ಷ ಸಿಕ್ಕದೆ. ಈ ಪಕ್ಷ ದ್ರೋಹ ಮಾಡೋ ಪಕ್ಷನೇ ಇಲ್ಲ. ಇದೇ ಪಕ್ಷ ಮುಂದುವರಿತೀನಿ ನಾನು. ನಾನು ಕಾಂಗ್ರೆಸ್ ಮಣ್ಣು ಯಾರೋ ಒಬ್ಬರು ಹೇಳೋದು ಕಾಂಗ್ರೆಸ್ ತಗೋತಾನೆ, ಅಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ಆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ, ಅದು ಮುಳುಗು ಹಡಗ. ಮತ್ತೆ 23 ನಮ್ಮ ಪಕ್ಷ ಬರೋದು ನೋಡ್ರಿ. ಅವರು ಫಡ್ವೀರ್ ಸೇನು ನಮ್ಮ ಗಾಡ್ ಫಾದರ್. ನನ್ನ ಮನಸ್ಸು ಅದಕ್ಕೆ ಅದು ಹೇಳಕ್ ಹೋಗುತ್ತೆ. ಅದೇನು ಅದ್ರ ಮುಚ್ಚು ಮರಿಯಲ್ಲ, ಅದೇನು ಮುಚ್ಚು ಮರಿಯಲ್ಲ. ನಾನು ಎಲ್ಲ ನನ್ನ ವಿಷಯನ ಹೇಳಿದೀನಿ. ಮುಂದಿನ ದಿನದಲ್ಲಿ ಒಂದು 7-8 ದಿವಸ ನಂತರ ನಾನು ಮತ್ತೊಮ್ಮೆ ವಿಚಾರ ಮಾಡಿ ನಿರ್ಣಯ ಮಾಡ್ತೇನೆ. ನೋಡಿ ಸ್ವಾಮಿ, ಅದು ಬಹಿರಂಗವಾಗಿ ನಮ್ಮ ಪಕ್ಷ ಸೇವೆಯಲ್ಲಿ ಬಹಳಷ್ಟು ಶಿಸ್ತು ಇದ್ದ ಪಕ್ಷ. ನಾನು ಏನು ಹೇಳಲ್ಲ ಈ ಬಗ್ಗೆ. ನಾನು ನಮ್ಮ ಮುಖ್ಯಮಂತ್ರಿ ಇವರು ನಮ್ಮ ವರಿಷ್ಠರು ಏನು ನಿರ್ಣಯ ಬರ್ತಿದ್ದೇನೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಶಾಸಕ ಸ್ಥಾನ ಬಿಡಕ್ಕೆ ರೆಡಿ ಆಗಿದ್ದೇನೆ. ಮಂತ್ರಿ ದೂರು ಉಳಿತು, ನಾನು ಶಾಸಕ ಸ್ಥಾನ ಬೇಡಾಗಿತ್ತು ನನಗೆ. ಆ ಮಟ್ಟಕ್ಕೆ ಬಂದ್ರೆ ಅದು ನೋಡಿ ಕೆಲವು ಪೆಂಡಿಂಗ್ ಇಡೋ ನನ್ನ ಆ ಮಟ್ಟಕ್ಕೆ ಕೇಳಿ ವಿಚಾರ ಮಾಡೋ ಕೊಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ನನ್ನ ರಾಷ್ಟ್ರೀಯ ಬಿಜೆಪಿ ಪಕ್ಷ ದಿಲ್ಲಿ ಇರಬಹುದು, ಬೆಂಗಳೂರು ಇರಬಹುದು, ಸಂಘ ಪರಿವಾರದು ನನ್ನ ಬಹಳ ಪ್ರೀತಿ ನಡೆಸ್ಕೊಂಡಾರೆ. 20 ಕಾಂಗ್ರೆಸ್ ಇದ್ದಂತ ಸಿಗದಂತ ವಿಶ್ವಾಸ ಈ ಪಕ್ಷ ಸಿಕ್ಕದೆ. ಈ ಪಕ್ಷ ದ್ರೋಹ ಮಾಡೋ ಪಕ್ಷನೇ ಇಲ್ಲ. ಇದೇ ಪಕ್ಷ ಮುಂದುವರಿತೀನಿ ನಾನು. ನಾನು ಕಾಂಗ್ರೆಸ್ ಮಣ್ಣು ಯಾರೋ ಒಬ್ಬರು ಹೇಳೋದು ಕಾಂಗ್ರೆಸ್ ತಗೋತಾನೆ, ಅಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ಆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ, ಅದು ಮುಳುಗು ಹಡಗ. ಮತ್ತೆ 23 ನಮ್ಮ ಪಕ್ಷ ಬರೋದು.